ಬಂಧುಗಳೇ, ಈ ಮೊದಲನೇ ಪತ್ರದಲ್ಲಿ ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿರ್ತಕ್ಕಂತಹ ಮನೆ ವೈದ್ಯ ಮತ್ತು ನಮ್ಮ ಅಲವೆರಾ ಈ ಥರದವೆಲ್ಲ ಬಳಸ್ಕೊಂಡು ನಾವು ಭಾಳ ಸರಳವಾಗಿ ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊತಾ ಇದ್ದೀವಿ. ನನ್ನ ಹೆಸರು ವಿಜಯ ಕೆರೂರ್ ಅಂತೇಳಿ, ಇವರು ಹುಬ್ಬಳ್ಳಿಯಿಂದ ಪತ್ರ ಬರೆದಿದ್ದಾರೆ. ನಿಮ್ಮ ಕಾರ್ಯಕ್ರಮವನ್ನು ಪ್ರತಿ ವಾರ ಶನಿವಾರ ಅಥವಾ ಭಾನುವಾರ ತಪ್ಪದೇ ನೋಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವುದಾದರೂ ಮನೆ ಮದ್ದು ಇದ್ದಲ್ಲಿ ತಿಳಿಸಿ, ಇದರಿಂದ ತುಂಬ ಅನುಕೂಲವಾಗಲಿದೆ. ಇದು ಸುಮಾರು ಜನಕ್ಕೆ ಇವತ್ತು ಹೆಣ್ಮಕ್ಕಳಲ್ಲಿ ಮತ್ತು ಕೆಲವು ಪುರುಷರಲ್ಲೂ ಕೂಡ ಕಾಣ್ತಾ ಇದೆ. ಸೊ ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ನೀವು ಮನೆ ವೈದ್ಯದಿಂದ ಪರಿಹಾರ ಕಂಡುಕೊಳ್ಳೋದು ತಿಳಿಸಿದರೆ ಸುಮಾರು ಜನಕ್ಕೆ ಉಪಯುಕ್ತವಾಗ್ತದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಅಕ್ಕವ್ರಿಗೆ ಈ ಒಂದು ಸಮಸ್ಯೆ ಇದೆ. ಸುಮಾರು ಅವರಿಗೆ 40 ವರ್ಷ. ಸೊ ಅವರಿಗೆ ಮುಟ್ಟು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ. ಸೊ ಹೀಗಾಗಿ ವೈದ್ಯರೇ, ನೀವು ದಯವಿಟ್ಟು ಈ ಥೈರಾಯ್ಡ್ ಸಮಸ್ಯೆಗೆ ನೀವು ಪರಿಹಾರ ತಿಳಿಸ್ಕೊಡಿ. ಮನೆಯಲ್ಲಿ ಯಾವ ರೀತಿ ನಾವು ಇದನ್ನು ಹತೋಟಿಯಲ್ಲಿ ಇಟ್ಕೋಬೋದು ಅಂತ ಪತ್ರ ಬರೀತಾ ಇದ್ದಾರೆ ವಿಜಯ ಕೆರೂರ್ ಹುಬ್ಬಳ್ಳಿಯಿಂದ. ಸ್ನೇಹಿತರೆ, ತಮಗೆಲ್ಲ ಇವತ್ತು ಸುಮಾರು ಒಂದು 40-50 ವರ್ಷದಿಂದ ಈ ಕಾಯಿಲೆನೇ ಇರಲಿಲ್ಲ ನಮ್ಮ ದೇಶದಲ್ಲಿ. ಸೊ ಈ ಥೈರಾಯ್ಡ್ ಆಗಿರ್ಬೋದು ಅಥವಾ ಅಧಿಕ ರಕ್ತದೊತ್ತಡ ಬಿ ಪಿ ಅಂತ ಏನು ಹೇಳ್ತೀವಿ ಅದು ಆಗಿರ್ಬೋದು, ಅಥವಾ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಸೊ ಹಾರ್ಟ್ ಕಾಯಿಲೆ ಆಗಿರ್ಬೋದು, ಸುಮಾರು ಕಾಯಿಲೆಗಳು ಒಂದು 40-50 ವರ್ಷದಿಂದ ನಾವು ಗಮನಿಸಿದಾಗ ನಮ್ಮ ದೇಶದಲ್ಲಿ ಇರಲೇ ಇಲ್ಲ. ಇದ್ದು ತುಂಬ ವಿರಳ, ಎಲ್ಲೋ ಒಬ್ಬೊಬ್ಬರಿಗೆ ಆಗಿರುತ್ತೇನೋ ಅದು ಕೂಡ ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿತ್ತು. ಸೊ ಈ ಥೈರಾಯ್ಡ್ ಅನ್ನೋದು ಇವತ್ತು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಕೆಲವರಿಗೆ ಕಾಮನ್ ಆಗಿಬಿಟ್ಟಿದೆ. ಈಗ ಸುಮಾರು ಒಂದು 30-35 ವರ್ಷ ಆದಮೇಲೆ ನಂಗೆ ಥೈರಾಯ್ಡ್ ಇದೆ. ಸೊ ಸರ, ನನಗೆ ಸರಿಯಾಗಿ ಮುಟ್ಟಾಗ್ತಾ ಇಲ್ಲ, ಮತ್ತು ನನಗೆ ಸುಮಾರು ಮುಖದಲ್ಲಿ ಕೂದಲು ಬೆಳೀತಾ ಇದೆ, ಸುಮಾರು ಈ ಥರದ್ದು, ಅಧಿಕ ದಪ್ಪ ಆಗ್ತಾ ಇದ್ದೀವಿ, ಕೆಲವರು ಸಣ್ಣ ಆಗ್ತಾರೆ. ಸೊ ಅದರಲ್ಲೂ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ 2 ಥರ ಸಕ್ಕರೆ ಕಾಯಿಲೆಗೆ ಟೈಪ್ 1 ಟೈಪ್ 2 ಇದೆ ಅದಲ್ವಾ. ಸೊ ಥೈರಾಯ್ಡ್ ಸಮಸ್ಯೆಯಲ್ಲೂ ಕೂಡ 2 ಥರ, ಒಂದು ಹೈಪೋ ಮತ್ತೊಂದು ಹೈಪರ್ ಅಂತೇಳಿ. ಹೈಪೋ ಅಂದರೆ ಕಡಿಮೆ ಸಣ್ಣ ಆಗುವಂಥದ್ದು, ಸೊ ಹೈಪರ್ ಥೈರಾಯ್ಡ್ ಅಂತಂದರೆ ತುಂಬ ದಪ್ಪ ಆಗುವಂಥದ್ದು. ಸುಮಾರು ಜನ ಈ ಥೈರಾಯ್ಡ್ ಸಮಸ್ಯೆ ಬಂದಾಗ ತುಂಬ ದಪ್ಪ ಆಗಿಬಿಡ್ತಾರೆ, ಅವರಿಗೆ ಅದು ಕಂಟ್ರೋಲ್ಗೆ ಸಿಗೋದಿಲ್ಲ. ಸೊ ಈ ಸಮಸ್ಯೆಗೆ ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ, ನಾವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ ಈ ಇತ್ತಿತ್ತಲಾಗೆ. ಸುಮಾರು ಏನಂದರೆ, ಈಗ ನಾವು ಸುಮಾರು ಒಂದು 35-40 ವರ್ಷದಿಂದ ಯಾರ ಮನೆಯಲ್ಲೂ ಒಂದು ಸಾವಾಗಲಿ ಅಥವಾ ಒಂದು ಚರ್ಚೆಗಳು, ಮನಸ್ಸನ್ನು ಬಿಚ್ಚಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ. ಸೊ ಹೀಗಾಗ್ತಾ ಇದೆ, ಏನು ಮಾಡಬೇಕು ಅದು ಇದಂತ ಕುಟುಂಬದವರು ಅಥವಾ ಸ್ನೇಹಿತರ ಹತ್ರ ಅಥವಾ ಬಂಧು ಬಳಗದವ್ರ ಹತ್ರ ನಾವು ಚರ್ಚೆ ಮಾಡಿ ಆ ಭಾವನೆಯಿಂದ ಆಚೆ ಬರ್ತಾ ಇದ್ದೀವಿ, ಭಾರ ಇರ್ತಾ ಇರಲಿಲ್ಲ ಮನಸ್ಸು. ಸೊ ಹಾಗೆ ಯಾರ ಮನೆಯಲ್ಲಾದ್ರೂ ಒಂದು ಸಾವಾಗಿರ್ಬೋದು ಅಥವಾ ಒಂದು ಬೇರೆ ಕೆಟ್ಟ ಘಟನೆ ನಡೆದಾಗ ತುಂಬ ದುಃಖಭರಿತವಾಗಿ ನಾವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಾಯಿಂದ ಜೋರಾಗಿ ಅಳ್ತಾ ಇದ್ವಿ, ಒಂದು ಸಾವಾದ್ರಂತೂ ಒಂದು 2-3 ದಿನ ಹತ್ತು ಹತ್ತು ಆ ಮನಸ್ಸಲ್ಲಿರೋ ನೋವನ್ನೆಲ್ಲ ಹೊರಗಾಗ್ತಾ ಇದ್ವಿ. ಸೊ ಇವತ್ತೇನಾಗ್ತಾ ಇದೆ ಅಂತಂದರೆ, ಸುಮಾರು ನಾವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಅದು ಕೂಡ ಒಂದು ಭಾಳ ಮುಖ್ಯವಾದಂಥ ಕಾರಣ ಈ ಥೈರಾಯ್ಡ್ ಸಮಸ್ಯೆಗೆ. ಭಾವನೆಗಳನ್ನು ಒಳಗಡೆ ಇಟ್ಕೊಂಡಾಗ ಏನಾಗ್ತಿದೆ ನಮಗೆ, ಅಲ್ಲಿ ಪ್ರೆಜರ್ ರಿಲೀಸ್ ಆಗಿ ಪ್ರೆಜರ್ ಒತ್ತಡ ಹೆಚ್ಚಾಗಿ ಆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಒಂದು ಸಮಸ್ಯೆ ಆಗ್ತದೆ. ಎರಡನೇದಾಗಿ, ಭಾಳ ಅಧಿಕವಾದಂತಹ ಈ ಒಂದು ಅಯೋಡೈಜ್ಡ್ ಉಪ್ಪು ಸೇವನೆ ಮಾಡ್ತೀವಲ್ವ, ಸೊ ಅದರಿಂದನೂ ಕೂಡ ನಮಗೇನಾಗ್ತದೆ, ಈ ಒಂದು ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಸೊ ಭಾಳ ಮುಖ್ಯವಾಗಿ ನಾವು ಸುಮಾರು ಒಂದು 35-40 ವರ್ಷದಿಂದ ಸಾಂಪ್ರದಾಯಿಕವಾದಂಥ ಸೈಂಧವಲವಣ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು ಅಥವಾ ಸಮುದ್ರದ ಉಪ್ಪು ಆಗಿರ್ಬೋದು ಇದನ್ನು ನಾವು ಅಡುಗೆಗೆ ಬಳಸ್ತಾ ಇದ್ವಲ್ವ, ಆವಾಗ ಯಾರಿಗೂ ಕೂಡ ನಮಗೆ ಈ ಥೈರಾಯ್ಡ್ ಸಮಸ್ಯೆ ಬರ್ತಾ ಇರಲಿಲ್ಲ. ಸೊ ಈಗ ನಾವು ಕೆಲವು ಮಾಧ್ಯಮಗಳ ಒಂದು ಎಜುಕೇಷನ್ನಿಂದ ಅಥವಾ ಕೆಲವು ತಪ್ಪು ಮಾಹಿತಿಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಅಯೋಡೈಜ್ಡ್ ಉಪ್ಪು ತಿಂತಾ ಇದ್ದೀವಿ. ಸೊ ಅಯೋಡೈಡ್ ಶರೀರಕ್ಕೆ ಬೇಕು ನಿಜ, ಬಟ್ ಅದು ತುಂಬ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಪ್ರಕೃತಿಯಲ್ಲಿ ನಮಗೆ ತರಕಾರಿಗಳಲ್ಲಿ, ಬೇಳೆಕಾಳುಗಳಲ್ಲಿ ಮತ್ತು ಬೇರೆ ಬೇರೆ ಹಣ್ಣು ಹಂಪಲುಗಳಲ್ಲಿ ನಮಗೇನು ಪ್ರಾಕೃತಿಕವಾಗಿ ಸಿಗುತ್ತಲ್ವ ಅಷ್ಟು ಸಾಕು. ಸೊ ಅಧಿಕವಾಗಿ ಅದನ್ನು ನಾವು ಸೇವನೆ ಮಾಡಿದಾಗಲೂ ಕೂಡ ಈ ಒಂದು ಸಮಸ್ಯೆ ಬರ್ತದೆ. ಇದು ಒಂದು ಭಾಳ ಮುಖ್ಯವಾದಂಥ ಕಾರಣ. ಭಾವನೆಗಳನ್ನು ವ್ಯಕ್ತಪಡಿಸದೇ ಇರೋದು ಕೂಡ ಒಂದು ಮುಖ್ಯವಾದಂಥ ಕಾರಣ. ಹಾಗೆ ಭಾಳ ಮುಖ್ಯವಾಗಿ ಇವತ್ತು ಶರೀರಕ್ಕೆ ನಾವು ಯಾರೂ ಕೂಡ ವ್ಯಾಯಾಮ ಮಾಡ್ತಾ ಇಲ್ಲ. ಸೊ ಹಳೆ ಕಾಲದಲ್ಲಿ ಏನಾಗೋದು, ಒಂದು 35-50 ವರ್ಷದಿಂದ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಕುಟ್ಟೋದನ್ನ ಮಾಡೋರು, ತುಂಬ ಒಳ್ಳೆಯ ಎಕ್ಸಸೈಸ್ ಅದು. ಸೊ ಕುಟ್ಟೋದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶರೀರದಿಂದ ಬೆವರು ಆಚೆ ಹೋಗ್ತದೆ. ಹಾಗೆ ಬೀಸೋಕಲ್ಲಲ್ಲಿ ಬೀಸೋರು ಹಿಟ್ಟುಗಳನ್ನೆಲ್ಲ. ಸೊ ಬೀಸೋದ್ರಿಂದ ಏನಾಗ್ತಾಯಿತ್ತಂದರೆ, ನಮ್ಮ ಈ ಒಂದು ಗರ್ಭಾಶಯ ಇರೋ ಜಾಗವಂಥದ್ದಾಗಿರ್ಬೋದು ಅಥವಾ ಆ ಬೀಸೋದ್ರಿಂದ ಒಂದು ಹಾಡ ಹಾಡ್ಕೊಂಡು ಬೀಸೋರು, ಅವರು ಮೆಡಿಟೇಷನ್ ಥರ ಆಗೋದು ಮತ್ತು ಶರೀರಕ್ಕೆ ವ್ಯಾಯಾಮ ಆಗೋದು. ಸೊ ಮತ್ತು ಮಜ್ಜಿಗೆ ಮಾಡೋರು ಮನೆಯಲ್ಲಿ ಯಾವಾಗಲೂ ಮಜ್ಜಿಗೆ ಮಾಡ್ತಾ ಇದ್ರಲ್ವ, ನಿಂತು ಸುಮಾರು ಒಂದು 1/2 ಗಂಟೆ ಮಜ್ಜಿಗೆ ಮಾಡಿದ್ರೆ ಏನಾಗುತ್ತೆ, ಇಡೀ ಶರೀರಕ್ಕೆ ವ್ಯಾಯಾಮ ಆಗಿ ಶರೀರದಿಂದ ನಮಗೆ ಬೆವರೆಲ್ಲ ಆಚೆ ಹೋಗೋದು. ಸೊ ಇವತ್ತೇನಾಗಿದೆ ಅಂದರೆ, ನಾವು ಪ್ರಕೃತಿ ಜೊತೆ ಜೀವನ ಮಾಡ್ತಾ ಇಲ್ಲ.
ಒಂದನೇದಾಗಿ ನಾವು ಸುಮಾರು ಇಂಡೋರ್ಗಳಲ್ಲೇ ಜಾಸ್ತಿ ವಾಸ ಮಾಡ್ತೀವಿ, ಒಂದು ವಾಕಿಂಗ್ ಕೂಡ ಹೋಗೋದಿಲ್ಲ. ಅದನ್ನು ಕೂಡ ಮನೆಯಲ್ಲೇ ಕೂಡ ನಾವು ಈ ನಡೆದಾಡೋಕ್ಕೆ ಮಷಿನ್ ತಂದುಬಿಟ್ಟು ಮನೇಲಿ ನಡೀತಾ ಇದ್ದೀವಿ. ಜನರ ಜೊತೆಗೆ ನಾವು ಜಾಸ್ತಿ ಬೆರೀತಾ ಇಲ್ಲ, ನಮ್ಮ ಭಾವನೆಗಳನ್ನು ಹಂಚ್ಕೊತಾ ಇಲ್ಲ, ಮತ್ತು ನಮ್ಮದು ವ್ಯಾಯಾಮ ಇಲ್ಲ, ಮತ್ತು ಮನೆಯಲ್ಲಿ ನಮಗೆ ಪಂಚ ವಿಷಯಗಳು ಬೇರೆ ಸೇರಿಕೊಂಡಿದ್ದಾವೆ. ಈಗ ಬೇಕ್ರಿ ಪದಾರ್ಥಗಳು, ಮೈದಾ ಅಂತ ಹೇಳ್ತೀವಿ, ವಿದೇಶಿ ಹಸಿವಿನ ಹಾಲಾಗಿರ್ಬೋದು, ಈ ಸಕ್ಕರೆ ಆಗಿರ್ಬೋದು, ಅಥವಾ ಅಯೋಡೈಜ್ಡ್ ಉಪ್ಪು ಆಗಿರ್ಬೋದು, ಈ ಒಂದು ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಈ ಒಂದು ಸುಲಭವಾಗಿ ಜೀರ್ಣ ಆಗದೇ ಇರತಕ್ಕಂಥ ಆಹಾರಗಳನ್ನು ಸೇವಿಸೋದ್ರಿಂದ ಏನಾಗುತ್ತೆ, ನಮಗೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ನಮ್ಮ ಶರೀರದಲ್ಲಿ ಈ ಒಂದು ಪಚನ ಕ್ರಿಯೆ ಮತ್ತು ಶರೀರಕ್ಕೆ ವ್ಯಾಯಾಮ ಇಲ್ಲದೇ ಇರೋದು, ಭಾವನೆಗಳನ್ನು ವ್ಯಕ್ತಪಡಿಸದೇ ಇರೋದು, ಇಂಥವೆಲ್ಲ ಒಂದು ಬಹಳ ಮುಖ್ಯವಾದ ಕಾರಣಗಳಿಂದ ನಮಗೇನಾಗ್ತಿದೆ, ನಮ್ಮ ಶರೀರ ರೋಗ ಪೀಡಿತವಾಗ್ತಾ ಇದೆ. ಸೊ ಈ ಥೈರಾಯ್ಡು, ಬಿ ಪಿ ಮತ್ತು ಇವೆಲ್ಲ ಬರೋದು ಅದೇ ಕಾರಣಕ್ಕೆ. ಹಾಗೆ ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ಎಣ್ಣೆ ಹಚ್ಕೊಂಡು ನಾವು ಒಂದು 10-15 ನಿಮಿಷ ಬಿಟ್ಟು ಎಣ್ಣೆ ಮಜ್ಜನ ಅಥವಾ ಅಭ್ಯಂಗ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡ್ಕೊಂಡು ಸ್ನಾನ ಮಾಡ್ತಾ ಇದ್ವಿ, ಅದು ಬಿಟ್ಟಿರೋದ್ರಿಂದ. ಮತ್ತು ಕೆಲವು ಸುಮಾರು ಜನ ಹೆಣ್ಮಕ್ಳು ಹಳೆ ಕಾಲದಲ್ಲೆಲ್ಲ ಎಣ್ಣೆ ಇಲ್ಲದೆ ಇರ್ತಾ ಇರಲಿಲ್ಲ. ಸೊ ಎಣ್ಣೆ ಬಂದುಬಿಟ್ಟು ನಮ್ಮ ಪೆಟ್ಯುಟೋರಿ ಗ್ಲ್ಯಾಂಡ್ ಅಂತಿದೆ ಅಲ್ವಾ, ಸೊ ತಲೆಯಲ್ಲಿ ಆ ಗ್ಲ್ಯಾಂಡನ್ನು ತುಂಬ ಆರೋಗ್ಯಯುತವಾಗಿದ್ದಾಗ ನಮಗೇನಾಗ್ತದೆ, ಶರೀರದಲ್ಲಿ ಹಾರ್ಮೋನ್ಸ್ಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗ್ತವೆ. ಸೊ ಹೀಗಾಗಿ ಸ್ನೇಹಿತರೆ, ನಾವು ಏನು ಮಾಡಬೇಕಂದ್ರೆ ಭಾಳ ಮುಖ್ಯವಾಗಿ ಶರೀರಕ್ಕೆ ವ್ಯಾಯಾಮವನ್ನು ಮಾಡುವಂಥದ್ದು, ನಮ್ಮ ಶರೀರದಿಂದ ಆಚೆ ಬೆವರು ಹೋಗುವಂಥ ಒಂದು ಕ್ರಿಯೆಗಳನ್ನು ಮಾಡುವಂಥದ್ದು, ಇದು ಕೂಡ ಒಂದು ಒಳ್ಳೆಯ ಔಷಧಿ. ಮತ್ತು ನಮ್ಮ ಭಾವನೆಗಳನ್ನು ಬಹಳ ನಗು ಬಂದಾಗ ನಕ್ಕ ಬಿಡಬೇಕು, ಅಳು ಬಂದಾಗ ಹತ್ತು ಬಿಡಬೇಕು, ಹೊಟ್ಟೆ ಹಸ್ದಾಗ ಊಟ ಮಾಡಬೇಕು, ಅರ್ಜಸ್ಟ್ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ವೇಗಗಳು ಅಂತ, ಅದನ್ನೆಲ್ಲ ನಾವು ಕ್ಲೀನಾಗಿ ಸಮಯಕ್ಕೆ ಸರಿಯಾಗಿ ನಾವು ಮಾಡಿದಾಗ ಏನಾಗ್ತದೆ, ಖಂಡಿತವಾಗ್ಲೂ ಈ ಥೈರಾಯ್ಡ್ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಹಾಗೆಯೇ ನಿಮಗೆ ಕುತ್ತಿಗೆಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನು ಮಾಡುವಂಥದ್ದು, ಈ ರೀತಿ ನೀವು ಮನೆಗಳಲ್ಲಿ ಅಡುಗೆ ಮನೆ ಪದಾರ್ಥಗಳನ್ನು ವ್ಯಾಯಾಮ ಮಾಡಿಕೊಂಡು ನೀವು ಭಾಳ ಮುಖ್ಯವಾಗಿ ಒಂದು ಅದ್ಭುತವಾದಂಥ ಮನೆ ಮದ್ದನ್ನು ನಾವು ಮಾಡ್ಕೋಬೋದು ನಿತ್ಯ. ಸೊ ಏನಂದರೆ, ನಿಮಗೆ ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಬರುತ್ತಲ್ವ, ನಾವು ಪ್ರತಿದಿನ ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಆ ಕೊತ್ತಂಬರಿ ಸೊಪ್ಪಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆಗೆ ಅತ್ಯುತ್ತಮವಾದಂಥ ಪರಿಹಾರ ಇದೆ. ಸೊ ಅದನ್ನು ಹೇಗೆ ಬಳಸಬೇಕು ಅಂದರೆ, ನಾಟಿ ಕೊತ್ತಂಬರಿ ಸೊಪ್ಪಿನ ಚಟ್ನಿಯ ಒಂದು ಚಮಚದಷ್ಟನ್ನ ನಾವು ತೊಗೊಂಡು ಅದಕ್ಕೆ ಒಂದು 10 ಪುದೀನ ಎಲೆ ಮತ್ತು ಒಂದು 10 ಕಪ್ಪು ತುಳಸಿ ಎಲೆಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಬಿಸಿನೀರಿಗೆ ಹಾಕಿ ಅದನ್ನು ಇನ್ನೊಂದು ಲೋಟಕ್ಕೆ ಸೋಸ್ಕೊಂಡು ನಿತ್ಯ ಬೆಳಿಗ್ಗೆ ಸಂಜೆ ನಾವು ಕುಡಿತಾ ಬಂದರೆ ಏನಾಗ್ತದೆ, ಖಂಡಿತವಾಗ್ಲೂ ಈ ಒಂದು ಥೈರಾಯ್ಡ್ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಸ್ನೇಹಿತರೆ, ಈ ಥೈರಾಯ್ಡ್ ಸಮಸ್ಯೆ ಬರೋಕ್ಕೆ ಕಾರಣ ಏನಿದೆವಲ್ವ, ಅದನ್ನು ನಾವು ಸರಿಪಡಿಸ್ಕೊಳ್ಳೋದ್ರಿಂದನೇ ನಮಗೆ 50% ಈ ಒಂದು ಕಾಯಿಲೆಯಿಂದ ಆಚೆ ಬರ್ಬೋದು. ಅದ್ರ ಜೊತೆಗೆ ಈ ಕೊತ್ತಂಬರಿ ಮತ್ತು ಪುದೀನ ತುಳಸಿ ಎಲೆಯ ಒಂದು ಕಷಾಯವನ್ನು ಕುಡಿಯೋದ್ರಿಂದನೂ ಕೂಡ ನಾವು ತುಂಬ ಬೇಗ ನಾವು ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಮತ್ತು ಈಗೇನಾದ್ರು ನೀವು ಸದ್ಯಕ್ಕೆ ಮಾತ್ರೆ ಏನಾದರೂ ತೊಗೊಳ್ತಾ ಇದ್ದರೆ ಅದ್ರ ಜೊತೆಗೆ ಇದನ್ನು ಮಾಡಿಕೊಂಡು ನಿಮ್ಮದು ಕಡಿಮೆ ಆದಮೇಲೆ ಆ ಮಾತ್ರೆನ ಡೋಸ್ ಎಲ್ಲ ಕಡಿಮೆ ಮಾಡಿಕೊಂಡು ನೀವು ಅದ್ಭುತವಾದಂತಹ ಈ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಅದ್ಭುತವಾಗಿ ನೀವು ಈ ಥೈರಾಯ್ಡ್ ಸಮಸ್ಯೆಯಿಂದ ಆಚೆ ಬರ್ಬೋದು. ಸ್ನೇಹಿತರೆ, ಥೈರಾಯ್ಡ್ ಸಮಸ್ಯೆಗೆ ಭಾಳ ಮುಖ್ಯವಾದ ಕಾರಣ ಮತ್ತು ಅದರ ಒಂದು ಪರಿಹಾರಕ್ಕೆ ಈ ಮನೆ ಮದ್ದು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು